ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನಾವು ಸಾಧಾರಣವಾಗಿ ನಾವು ಕುಟುಂಬವಾಗಿ ಬೆಳಿಗ್ಗೆ ಒಂದು ನಮ್ಮ ಕಾರ್ಯಕ್ರಮ ಎಲ್ಲ ಮುಗಿಸಿ ನಾವು ಪ್ರಾರ್ಥನೆ ಕೂತ್ಕೊಳ್ತೇವೆ. ನಾವಿಬ್ಬರು ಸೇವೆಗಾಗಿ ಮತ್ತು ಎಲ್ಲ ಸಭೆಯ ಕಾರ್ಯಗಳಿಗಾಗಿ ನಮ್ಮ ಹತ್ರ ಯಾರ್ಯಾರು ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಂಡಿದ್ದಾರೋ ಅವರೆಲ್ಲರಿಗಾಗಿ ನಾವು ಸಾಧಾರಣವಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ ಅನ್ನೋದು ಮಾತ್ರ ನಾವು ರೆಕಾರ್ಡ್ ಮಾಡಿ ಹಾಕ್ತೇವೆ, ನಿಮಗೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ನಾವು ಪ್ರಾರಂಭದಿಂದ ಹೇಗೆ ನಾವು ಕೂತ್ಕೊಂಡು ನಾವೊಂದು ಕುಟುಂಬವಾಗಿ ನಮ್ಮ ಮಕ್ಕಳಿದ್ದರೆ ಇಲ್ಲವೇ ನಾವು ಇಬ್ಬರೇ ಕೂತ್ಕೊಂಡು ಹೇಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಬೇರೆ ಬೇರೆ ವಿಚಾರಗಳಿಗೆ ಅಂತ ಈ ಲೈಫ್ ಸ್ಟೈಲ್ ಚಾನಲಲ್ಲಿ ನಿಮಗೆ ತೋರಿಸ್ಬೇಕು ಅಂತ ನಮಗೆ ಆಸೆ ಆಯಿತು. ಸೊ ದೇವರು ಈ ಪ್ರಾರ್ಥನೆಯಿಂದ ನಿಮಗೆ ಆಶೀರ್ವಾದ ಉಂಟು ಮಾಡಲಿ. ನಾವು ಮಾಡುವ ಪ್ರಾರ್ಥನೆ, ನಾವು ಕುಟುಂಬವಾಗಿ ನಾವು ಮಾಡೋ ಪ್ರಾರ್ಥನೆ ನಿಮಗೂ ಕುಟುಂಬವಾಗಿ ಆಶೀರ್ವಾದವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಸೊ ನಾವು ಏನು ಮಧ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನಾವು ಹೇಗೆ ಮಾಡ್ತೀವೋ ಅದನ್ನು ನಾನು ಜಸ್ಟ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೇವೆ ಅಷ್ಟೇ. ಓಕೆನಾ? ಪ್ರೈಸ್ ಇಲ್ಲ, ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ನಾವು ಇದು ಮಾಡೋಣ. ಪ್ರಾರ್ಥನೆ ಮಾಡಿ. ಯೇಸುವೇ ಸ್ತೋತ್ರ, ಸ್ತೋತ್ರ ಜೀಸಸ್. ಗುಡ್ ಫ್ರೈಡೇ ದಿನ ಸ್ವಾಮಿ, ಬೆಳಗಿನ ಸಮಯದಲ್ಲಿ ನಾವು ಆಲಯಕ್ಕೆ ಹೋಗಿ ಸ್ವಾಮಿ ಆರಾಧನೆ ಮಾಡ್ಲಿಕ್ಕಾಗ್ಲಿಲ್ಲ, ಅದ್ರೂ ಸ್ವಾಮಿ ಅವಕಾಶ ಇಲ್ಲ ದೇವರೇ ಸ್ವಾಮಿ. ಈ ಒಂದು ಮನೆಯಲ್ಲೇ ನಾವಿಬ್ರು ಕುಳಿತು ಸ್ವಾಮಿ ಪ್ರಾರ್ಥಿಸುವಾಗ ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಲಾಲಿಸ್ತೀಯ ಸ್ತೋತ್ರ ಜೀಸಸ್. ಹಾಡನ್ನು ಸ್ವಾಮಿ ಕತ್ತನೆ ನಾವು ಧ್ಯಾನ ಮಾಡಿಕೊಳ್ಳುವ ವಾಕ್ಯದ ಬಗ್ಗೆ ಸ್ವಾಮಿ ಅಪ್ಪ, ನಾವು ನಿನ್ನಲ್ಲಿ ಕುಳಿತು ಕಳೆಯುವ ಸಮಯವನ್ನು ನೀನು ಯೇಸುವೇ ಸ್ತೋತ್ರ ಸ್ವಾಮಿ. ಸ್ವಾಮಿ ಈ ದಿನದಲ್ಲಿ ಅಪ್ಪ ನೀನು ಪಟ್ಟ ಎಲ್ಲ ಒಂದು ಕಷ್ಟಗಳಿಗಾಗಿ ಸಹಿಸಿಕೊಂಡ ಎಲ್ಲ ಅವಮಾನ ಸ್ವಾಮಿ ದುಃಖ ನೋವು ಸ್ತೋತ್ರ 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 ಯೇಸುವೆ ಹಾಲೆಲೂಯ. ಹಾಗೆ ರಾಜ ಈ ಲೋಕದಲ್ಲಿ ಯಾರು ಹೌದು ದೇವರೇ ಬಂದಿಲ್ಲಪ್ಪ ಸ್ವಾಮಿ, ನಿಮಗೆ ಕೋಟಿ ಕೋಟಿ ಅಂದ್ರ ಸ್ತೋತ್ರ ವಂದನೆಗಳು ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ ನೀನು ಪಡೆದಿರುವ ಎಲ್ಲ ಶ್ರಮೆಯ ಒಂದು ಅಪ್ಪ ನಾವು ನೆನೆಸ್ತೇವೆ. ಅಪ್ಪ ನಾವು ಅದನ್ನು ನೆನೆಸಿಕೊಂಡು ಯಾವಾಗಲೂ ಅಪ್ಪ ನಿನಗೆ ಮೆಚ್ಚುಗೆ ಆಗಿ ಜೀವಿಸ್ಲಿಕ್ಕೆ ನಿನಗೆ ವಿಧೇಯರಾಗಿ ಜೀವಿಸ್ಲಿಕ್ಕೆ ಸ್ವಾಮಿ, ಎಲ್ಲಿ ಯಾವ ಸಮಯದಲ್ಲೂ ನಾವು ದಾರಿ ತಪ್ಪಿ ಹೋಗದ ಹಾಗೆ ಅಪ್ಪ ನೀನು ಕರ ಹಿಡಿದು ನಮ್ಮನ್ನು ನಡೆಸಬೇಕು. ಸ್ತೋತ್ರ, ಥ್ಯಾಂಕ್ ಯು ಸ್ತೋತ್ರ ಅಪ್ಪ. ಈ ಪ್ರಾರ್ಥನೆಯನ್ನು ಕರದಲ್ಲಿ ಒಪ್ಪಿಸ್ತೇನೆ, ನಡೆಸು ಆಶೀರ್ವದಿಸು ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೆಳೆಸ್ತೇನೆ ತಂದೆ. ಆಮೇನ್, ಆಮೇನ್. ಈ ಒಂದು ಹಾಡು ಜೀವಕಾಂತಿಯನ್ನು ಬಿಟ್ಟು ರಕ್ತಮಯವಾದ ಯೇಸುವೆ ಎಂಬ ಹಾಡನ್ನು ಹಾಡ್ಕೊಳ್ಳೋಣ. ಜೀವಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೆ, ಮುಳ್ಳಿನ ಕಿರೀಟ ತೋಟು ಗಾಯವಾದ ಎಂದೆಯೇ, ದ್ವೇಷವೆಷ್ಟು ನಿಂದೆಯೇಷ್ಟು ನಿಂದೆಯೇಷ್ಟು ನಿನ್ನ ಮೇಲೆ ಬಂದಿದೆ, ನಿನ್ನ ಮೇಲೆ ಬಂದಿದೆ. ನೀನು ಹಾತು ಕೊಂಡದ್ದೇನು ನನ್ನ ಈನ ಪಾಪವೇ, ನೀನು ಸಾತು ಹೋದದ್ದೇನು ನನಗಿದ್ದ ಶಾಪವೇ, ದುಃಖದಲ್ಲಿ ರಕ್ತ ಚಲ್ಲಿ ಜೀವ ಕೊಟ್ಟಿ ನನಗೆ, ಜೀವ ಕೊಟ್ಟಿ ನನಗೆ. ಏಕೆ ನಿನ್ನ ಮೇಲೆ ಕಷ್ಟ ದುಃಖ ಶ್ರಮ ಬಂದವು, ನಿತ್ಯ ನಾನು ಜೀವನಷ್ಟ ಏಕೆ ಹಿಡುಕೊಂಡಿತು, ನನ್ನ ದ್ರೋಹ ನನ್ನ ಶಿಕ್ಷೆ ನನ್ನ ಶಿಕ್ಷೆ ನಿನಗೆಲ್ಲ ತಾಗಿತು, ನಿನಗೆಲ್ಲ ತಾಗಿತು. ನಿನ್ನ ಶುದ್ಧ
ರಕ್ತದಿಂದ ನನ್ನ ಪಾಪ ತೊಳೆದು ನಿನ್ನ ಆತ್ಮ ಶಕ್ತಿಯಿಂದ ಅಂಧಕಾರ ಹರಿಸು ಕಡೆಯಲ್ಲಿ ನೀನಿದ್ದಲ್ಲಿ ನೀನಿದ್ದಲ್ಲಿ ಕತನನ್ನ ಸೇರಿಸು ಕತನನ್ನ ಸೇರಿಸು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಒಂದು ದೇವರ ವಾಕ್ಯ ಭಾಗವನ್ನು ನಾವು ಓದಿಕೊಂಡು ದೇವರ ನಾಮವನ್ನು ಮಯಪಡಿಸೋಣ. ಯಾ ಓಕೆ. ಸೊ ನಾವು ಸಾಧಾರಣವಾಗಿ ಹಾಡುಬಿಟ್ಟು ಮುಗಿಸ್ಬಿಡ್ತೇವೆ, ಆದರೆ ನಿಮಗೋಸ್ಕರವಾಗಿ ಹಾಡನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ರಾಧ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ಎರಡನ್ನು ಜಸ್ಟ್ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾವೇ ನಮಗೆ ಗೊತ್ತಿರೋದ್ರಿಂದ ನಾವು ಅದನ್ನು ನಾವು ಇದು ಮಾಡಲಿಲ್ಲ. ಸೊ ಇಲ್ಲಿ ಹೇಳ್ತಾ ಇದೆ, ಜೀವಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೆ ಅಂತ. ಜೀವಕಾಂತಿಯನ್ನು ಬಿಟ್ಟು ಅಂದರೆ ಆ ಒಂದು ಪ್ರಭಾವದಲ್ಲಿ ಯೇಸುಸ್ವಾಮಿ ವಾಸ ಮಾಡ್ತಾಯಿದ್ರು. ಇಲ್ಲಿ ದೇವ್ರ ವಾಕ್ಯ ಪೇಸ ಪತ್ರಿಕೆಯಲ್ಲಿ ಹೇಳ್ತದೆ, ಆತನು ಉನ್ನತದಲ್ಲಿ ಪರಲೋಕದಲ್ಲಿ ಆತನು ಸಿಂಹಾಸನಾರೂಢನಾಗಿದ್ದವನು ರಕ್ತವಾಗಿ ಆಗಲಿಕ್ಕೆ ಮಾರ್ಪಟ್ಟು ಬಂದನು. ಮುಳ್ಳಿನ ಕಿರೀಟ ತೊಟ್ಟು ಗಾಯವಾದ ತಲೆಯೇ, ದ್ವೇಷವೆಷ್ಟು ನಿಂದೆಯಷ್ಟು ನಿನ್ನ ಮೇಲೆ ಬಂದಿವೆ. ಅದು ಅರ್ಥ ಆಗುತ್ತೆ, ನೀನು ಹತ್ತುಕೊಂಡದ್ದೇನು ನನ್ನ ಹೀನ ಪಾಪವೇ, ನೀನು ಸತ್ತು ಹೋದದ್ದೇನು ನನಗಿದ್ದ ಶಾಪವೇ. ಸೊ ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟಿ ನನಗೆ ಎಂಬುದಾಗಿ. ಸೊ ಯೇಸುಸ್ವಾಮಿ ಇದನ್ನೆಲ್ಲ ಆತನು ಮಾಡಿದ್ದಾನೆ. ಏಕೆ ನಿನ್ನ ಮೇಲೆ ಕಷ್ಟ, ದುಃಖ, ಶ್ರಮ ಬಂದವು? ನಿತ್ಯ ನನ್ನು ಜೀವ ನಷ್ಟ, ನಿತ್ಯನಾಗಿರುವ ನಿನ್ನ ಜೀವ ನಷ್ಟ ಆಗಿದ್ದು ಯಾಕೆ? ಏಕೆ ಹಿಡ್ಕೊಂಡಿತ್ತು ನನ್ನ ದ್ರೋಹ, ನನ್ನ ಶಿಕ್ಷೆ ನಿನಗೆಲ್ಲ ತಾಗಿತ್ತು. ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ತೊಳೆದು, ನಿನ್ನ ಆತ್ಮಶಕ್ತಿಯಿಂದ ಅಂಧಕಾರ ಅರಿಸು, ಕಡೆಯಲ್ಲಿ ನಿನ್ನಿದ್ದಲ್ಲಿ ಕರ್ತನನ್ನು ಸೇರಿಸು ಎಂಬ ಒಂದು ಅರ್ಥ ಈ ಹಾಡಾಗಿದೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಲೋಕನ ಬರೆದ ಸುವಾರ್ತೆಯಲ್ಲಿ 23:26 ವಚನದಿಂದ ನಾವು ಓದ್ಕೊಳ್ಳೋಣ. ಯೇಸುವನ್ನು ಶಿಲುಬೆಗೆ ಹಾಕಿತ್ತು, ಆತನು ಪ್ರಾಣ ಬಿಟ್ಟಿತು. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಬಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸೀಮೋನನೆಂಬುವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕಂದರೆ ಬಂಜೆಯರು, ಬಸರಾಗದವರು, ಮೊಲೆಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರ ಆರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾವೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಉಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೊ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ, ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ತೂಗು ಹಾಕಿದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಎದುರುವುದಿಲ್ಲವೋ,
ನಾವಂತೂ ನ್ಯಾಯವಾಗಿ ದಂಡೆನಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂದನು. ಅದಕ್ಕೆ ಯೇಸು, ಈವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿ ಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಆಮೇನ್. ಸೊ ಈ ವಾಕ್ಯದಲ್ಲಿ ನಿನಗೆ ಪ್ರತ್ಯೇಕವನಿಸಿದ್ದು, ಆಶ್ಚರ್ಯ ಅನಿಸಿದ್ದು, ಇಲ್ಲವೇ ಇದು ಚೆನ್ನಾಗಿದೆ ಅನಿಸಿದ್ದು ಏನಾದರೂ ಇದೆಯಾ ಇದರಲ್ಲಿ? ತುಂಬ ವಾಕ್ಯಗಳಿದೆ ಇದರಲ್ಲಿ. ಯೇಸುಸ್ವಾಮಿ ಅಲ್ಲಿ ಸ್ತ್ರೀಯರು ಮತ್ತು ತಾಯಿ ಮತ್ತು ಅವರೆಲ್ಲ ತುಂಬ ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡ್ತಾ ಇರುವಾಗ ಯೇಸು ಸ್ವಾಮಿ ಅವ್ರಿಗೊಂದು ವಾಕ್ಯನ ಹೇಳ್ತಾರೆ. ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೋ ನಿಮ್ಮ ಮಕ್ಕಳಿಗೋಸ್ಕರವೋ ಅಳಿರಿ ಅಂತ ದೇವರು ಹೇಳ್ತಾನೆ. ಇದರಲ್ಲಿ ತುಂಬ ಪಾಯಿಂಟ್ಸ್ ಇದೆ. ದೇವ್ರು ಕ್ಷಮಿಸುವಂಥದ್ದು, ಮತ್ತು ಇಬ್ಬರು ಕಳ್ಳರಲ್ಲಿ ಒಬ್ಬನು ಅವನು ಹೇಳ್ತಾನೆ, ನಾವಂತೂ ಮಾಡಿದ ತಪ್ಪಿಗೆ ದಂಡನೆ ಅನುಭವಿಸ್ತಾ ಇದ್ದಾರೆ. ಆತನೇನು ಮಾಡಿಲ್ಲ, ಆತನಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳುವಾಗ, ಮತ್ತು ನೀನು ರಾಜ್ಯವನ್ನು ಪಡೆದವನಾಗಿರುವಾಗ ನನ್ನ ನೆನೆಸ್ಕೊ ಅಂತ ಕೇಳಿದಾಗ ಆತನು ಮಾಡಿದ ತಪ್ಪಿಗೆ ಆತನನ್ನು ಒಪ್ಕೊಳ್ತಾನೆ. ಅದರಲ್ಲಿ ನೋಡ್ತೀವಿ ಆ ಕಳ್ಳನು ನಾವು ಸರಿಯಾದ ದಂಡೆನಲ್ಲಿ ಇದ್ದೀವಿ ಅಂತ ಅವನು ಅವನನ್ನೇ ಅವನು ಒಪ್ಪಿಸ್ಕೊಡ್ತಾನೆ. ಆವಾಗ ಯೇಸು ಸ್ವಾಮಿ ಆತನ ಹೃದಯವನ್ನು ನೋಡಿ, ನೀನು ಇವತ್ತೇ ನನ್ನ ಪರದೇಶಿನಲ್ಲಿ ನನ್ನ ಸಂಗಡ ಇರುತ್ತೆ ಅಂತ ಹೇಳ್ತಾನೆ. ಮತ್ತು ಆತನನ್ನು ಕ್ಷಮಿಸುವುದನ್ನು, ಅಷ್ಟೊಂದು ಅಧಿಕಾರಿಗಳು ಅಲ್ಲಿ ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು, ಅವಮಾನ ಪಡಿಸಿದರು. ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ, ನೀನು ದೇವರು ಆರಿಸಿಕೊಂಡ ಕ್ರಿಸ್ತನಲ್ವೇ ಅಂತ ಆ ರೀತಿಯ ಪದಗಳಿಂದ ಆತನನ್ನು ನಿಂದಿಸುವಾಗಲೂ ಕೂಡ ಅವರಷ್ಟು ಕಷ್ಟ ನೋವು ಕೊಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ದೇವರೇ ಅವರಿಗೆ ಕ್ಷಮಿಸು, ನಾವು ಏನು ಮಾಡ್ತೇವೆಂದು ಎಂಬುದನ್ನು ಅವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಹಿಂಸೆ, ನೋವು, ಕಷ್ಟಗಳು, ಶ್ರಮಗಳು ಎಲ್ಲ ನಮಗೋಸ್ಕರ ತಾಳಿಕೊಂಡ್ರು ಶಿಲ್ಬೆ ಮೇಲೆ. ಆದ್ರೂ ಅವರು ಒಂದು ಮಾತು ಮಾತಾಡದೆ ದೇವ್ರ ಹತ್ರ ಅವರು ಬೇಡವರಾಗಿದ್ದಾರೆ, ಇವ್ರನ್ನ ಕ್ಷಮಿಸು ಅಂತ. ದೇವರ ಒಂದು ಆ ಒಂದು ಮಾದರಿಯ ಒಂದು ಜೀವಿತವನ್ನು ನಾವು ಅನುಸರಿಸಲಿಕ್ಕೆ ದೇವರು ಇದೆಲ್ಲವನ್ನು ತೋರಿಸ್ಕೊಟ್ಟಿದ್ದಾರೆ. ದೇವರು ಅಂಥ ಸ್ಥಿತಿಯಲ್ಲಿ ಅವರನ್ನು ಕ್ಷಮಿಸೋದು ಎಷ್ಟು ಕಷ್ಟ ಆಗುತ್ತೆ. ನಾವು ಕೂಡ ಇದನ್ನು ನೆನೆಸುವಾಗ ಇದು ನಿಜವಾಗಲೂ ನಮಗೆ ಕಷ್ಟ ಅನಿಸೋದಿಲ್ಲ. ನಾವು ಕೂಡ ನಮಗೆ ಆ ಥರ ಪರಿಸ್ಥಿತಿಗಳು ಬಂದಾಗ ನಾವು ಕ್ಷಮಿಸುವರಾಗಿರಬೇಕು. ದೇವರ ಒಂದು ಒಂದು ಎಲ್ಲ ಒಂದು ಒಳ್ಳೆಯ ಒಂದು ಗುಣಗಳನ್ನು ನಾವು ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಆತನ ಜೊತೆ ಆತನ ಸಂಗಡ ನಿತ್ಯ ರಾಜ್ಯದಲ್ಲಿ ಸೇರಲಿಕ್ಕಾಗುತ್ತೆ. ದೇವರಿಗೆ ಸ್ತೋತ್ರ. ಓಕೆ. ಸೊ ನಾನು ಸಿಂಪಲ್ಲಾಗಿ ಕೇಳಿದೊಂದು ವಿಷಯ ಏನಂದರೆ, ಈ ಭಾಗದಲ್ಲಿ ಎಷ್ಟೋ ವಿಚಾರಗಳಿದ್ದಾವೆ, ಆದರೆ ಕುಟುಂಬ ಅನ್ನುವಂಥದ್ದು ಬಂದಾಗ ಯೇಸು ಸ್ವಾಮಿಯ ಸ್ತ್ರೀಯರಿಗೆ ಹೇಳಿದಂಥ ಒಂದು ಮಾತು ನಮಗೆ ಬಹಳ ಅನ್ವಯಿಸ್ತದೆ. ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಪಡ್ಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಆಳಿರಿ ಅಂದರೆ, ಆ ಭಾಗದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ನಮಗೆ ಹೇಳೋದೇನೆಂದರೆ, ಲೋಕದಲ್ಲಿ ಎಷ್ಟೋ ಕಾರ್ಯಗಳು ನಡೀತವೆ, ಅದ್ರ ಬಗ್ಗೆ ಎಲ್ಲ ನೀವು ಕಳವಳ ಪಡಬೇಡ್ರಿ, ನೀವು ನಿಮಗೋಸ್ಕರನೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಆಳಿರಿ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನರಿದ್ದಾರೆ ಇಲ್ಲಿ, ಕಳ್ಳರಿದ ನೀನು ಹೇಳಿದ ಹಾಗೆ ಎಲ್ಲರೂ ಇದ್ದಾರೆ. ಆದರೆ ಸ್ತ್ರೀಯರ ಬಗ್ಗೆ ಮಾತನಾಡುವಾಗ, ಕುಟುಂಬದ ಬಗ್ಗೆ ಮಾತನಾಡುವಾಗ ಯೇಸು ಸ್ವಾಮಿ ಸ್ತ್ರೀಯರಿಗೆ ಹೇಳ್ಕೊಡ್ತಾರೆ, ಗೋಳಾಡುವುದು ಬಿಡ್ರಿ, ನಿಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ರಿ ಅಂತ. ಸೊ ಎಷ್ಟೋ ಜನ ನಾವು ಪ್ರಾರ್ಥಿಸೋದನ್ನು ಬಿಟ್ಬಿಡ್ತೀವಿ. ಆದರೆ ನಾವು, ಅಯ್ಯೋ ನಮ್ಮ ಕುಟುಂಬದಲ್ಲಿ ಅದು ಇಲ್ಲ, ನನ್ನ ಕುಟುಂಬದಲ್ಲಿ ಹಿಂಗಿಲ್ಲ, ನಾವು ಹಂಗಿಲ್ಲ, ನಮಗೆ ಇದಿಲ್ಲ, ಎಲ್ಲನೂ ಗೋಳಾಡ್ತಾ ಇರ್ತೇವೆ. ಯೇಸು ಸ್ವಾಮಿ ಇವತ್ತು ನಮಗೆ ಹೇಳೋದೇನೆಂದರೆ, ಗೋಳಾಡೋದನ್ನು ಬಿಡ್ರಿ, ಪ್ರಾರ್ಥನೆ ಮಾಡೋದನ್ನು ಮಾಡಿರಿ ಎಂಬುದಾಗಿ. ಸೊ ದೇವ್ರಿಗೆ ಸ್ತೋತ್ರ. ಸೊ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ
ಸೊ ನೀನು ಪ್ರಾರ್ಥನೆ ಮಾಡ್ತೀಯ ಫಸ್ಟು. ಓಕೆ ಓಕೆ ಪ್ರಾರ್ಥನೆ. ಸ್ತೋತ್ರ ಯೇಸುವೇ, ಸ್ತೋತ್ರ ಹಾಲೆಲೂಯ, ವಂದನೆ ಸ್ತೋತ್ರಪ್ಪ. ಉನ್ನತಗಳಲ್ಲಿ ವಾಸ ಮಾಡುವ ದೇವನೇ ನಿನಗೆ ಸ್ತೋತ್ರಪ್ಪ. ಆಕಾಶವು ನಿನಗೆ ಸಿಂಹಾಸನ, ಪಾದವು ನಿನಗೆ ಅಪ್ಪ, ಭೂಮಿಯು ನಿನಗೆ ಪಾದಪೀಠವಾಗಿರುತ್ತದೆ. ಯೇಸುವೇ ಸ್ತೋತ್ರ ಹಾಲೆಲೂಯ, ವಂದನೆ ಸ್ತೋತ್ರ. ಸೃಷ್ಟಿ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಸರ್ವವನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೋ ಅಪ್ಪ ಕರ್ತನೆ, ಎಲ್ಲವೂ ನಿನ್ನದಾಗಿದೆ ನಮ್ಮ ಮೇಲೆ ಅಪ್ಪ. ಈ ಒಂದು ಲೋಕದ ಮನುಷ್ಯರಲ್ಲಿ ಸ್ವಾಮಿ ಎಷ್ಟೋ ಮನ ಮರುಗಿ ಸ್ವಾಮಿ ನೀನು ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳಿಗಾಗಿ ಸ್ತೋತ್ರ. ಕರ್ತನಾದ ದೇವರೇ, ಈ ದಿನವನ್ನು ಮಾತ್ರ ಅಲ್ಲದೆ ಸ್ವಾಮಿ ಎಲ್ಲ ದಿನಗಳಲ್ಲಿ ಸ್ವಾಮಿ ಅಪ್ಪ ನೀನು ಪಟ್ಟ ಎಲ್ಲ ಶ್ರಮ ದಿನಗಳನ್ನು ನಾವು ನೆನೆಸುವರಾಗಿರಬೇಕು ಸ್ವಾಮಿ. ಕರ್ತನೆ ನಮಗೆ ಆ ರೀತಿ ಕರ್ತನೆ ನಮಗೆ ಸಹಾಯ ಮಾಡ್ರಿ. ಯಾವಾಗಲೂ ಅಪ್ಪ ತಂದೆ ನಿನ್ನ ಶಿಲುಬೆಯನ್ನು ಹಿಡಿದು ಕರ್ತನೆ ನಾವು ಅಪ್ಪ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ನಿನ್ನ ಶಿಲುಬೆಯ ನೆರಳಿನಲ್ಲಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೊಂದು ದಯೆ ಕರುಣೆ ಉಳ್ಳ ದೇವರು ಸ್ವಾಮಿ. ನೀನು ತೋರಿಸಿಕೊಟ್ಟ ಸ್ವಾಮಿ ಒಂದೊಂದು ವಿಷಯಗಳಲ್ಲಿ ಒಂದು ಮಾದರಿಯನ್ನು ನಾವು ಅನುಸರಿಸ್ಲಿಕ್ಕಾಗುವಂತೆ ನಮ್ಮ ಜೀವಿತಗಳಲ್ಲಿ ಸಹಾಯ ಮಾಡ್ರಿ ಸ್ವಾಮಿ. ಕರ್ತನಾದ ದೇವರೇ ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ ಸ್ವಾಮಿ, ದೇವರೇ ನಮ್ಮ ದೇಶಕ್ಕಾಗಿ ಸ್ವಾಮಿ. ಕರ್ತನೆ ಅಪ್ಪ ಈ ಒಂದು ದೇಶದಲ್ಲಿ ಪ್ರತಿಯೊಂದು ಜನರಿಗಾಗಿ ನಾವು ಪ್ರಾರ್ಥಿಸಬೇಕು ಸ್ವಾಮಿ. ನಮಗಾಗಿ ಹಳೆಬೇಡ್ರಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಕುಟುಂಬಗಳಿಗಾಗಿ ಹಳಿರಿ ಅಂತ ಹೇಳಿದ ದೇವರೇ ಅದರ ಅರ್ಥ ಸ್ವಾಮಿ. ಅಪ್ಪ ಅವರು ಇನ್ನು ಬದಲಾಗಬೇಕು, ನಿನ್ನಲ್ಲಿ ಬರಬೇಕು, ಸತ್ಯವನ್ನು ಅರಿತುಕೊಳ್ಳಬೇಕು ಸ್ವಾಮಿ. ದೇವರೇ ಪ್ರಾರ್ಥಿಸುವುದನ್ನು ಕಲಿಬೇಕು, ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳಿಬೇಕು ಸ್ವಾಮಿ. ದೇವರೇ ಅದಕ್ಕಾಗಿ ಸ್ವಾಮಿ ಕುಟುಂಬವಾಗಿ ನಾವು ಪ್ರಾರ್ಥಿಸುವುದನ್ನು ನೀವು ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ. ದೇವರೇ ರಾಜ ಅಪ್ಪ ನೀನು ನಮಗೋಸ್ಕರ ಎಲ್ಲವನ್ನು ಮಾಡ್ತಾ ಇದೆಯಪ್ಪ, ನಿಮಗೋಸ್ಕರ ನಾ ಅದಕ್ಕೋಸ್ಕರ ನೀನು ಹೇಳ್ತಾ ಇದೆಯ ಸ್ವಾಮಿ. ನನಗೋಸ್ಕರ ಹಳೆಬಾಡಿರಿ ಅಪ್ಪ ಈ ಲೋಕದಲ್ಲಿ ಸ್ವಾಮಿ. ಅವೆಲ್ಲ ಅಂಧಕಾರ ತುಂಬಿದೆ, ಅಂಧಕಾರದಲ್ಲಿ ಹೋಗ್ತಾ ಇದ್ದಾರಪ್ಪ ಯವನಸ್ಥರು ಸ್ವಾಮಿ. ಅಪ್ಪ ಮಕ್ಕಳು ಕರ್ತನೆ ಸ್ವಾಮಿ, ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ದುಃಖ ಸ್ವಾಮಿ. ಕರ್ತನೆ ಕಣ್ಣೀರು ಒರೆಸುವರು ಯಾರು ಇಲ್ಲ. ಅದಕ್ಕೆ ಸ್ವಾಮಿ ದೇವರೇ ಕುಟುಂಬ ಕುಟುಂಬವಾಗಿ ನಿನ್ನನ್ನು ಒಬ್ಬೊಬ್ಬರು ಅರಿತುಕೊಂಡಿರೋರು ಸ್ವಾಮಿ. ದೇವರೇ ಕುಟುಂಬವೆಲ್ಲ ಸ್ವಾಮಿ ನಿನ್ನನ್ನು ಆರಾಧಿಸುವಂಥವರಾಗಿರಬೇಕು. ನಿನ್ನನ್ನು ರಾಜ ಕುಟುಂಬವಾಗಿ ನಿನ್ನನ್ನು ಪ್ರಾರ್ಥಿಸುವಾಗ ಸ್ವಾಮಿ ಖಂಡಿತ ಕರ್ತನೆ ಇರುವ ಎಲ್ಲ ಅಂಧಕಾರತ್ವ ಅಪಾಯಗಳಿಂದ ಒಂದು ಕತ್ತಲೆ ಜೀವಿತದಿಂದ ನಿನ್ನನ್ನು ಬಿಡಿಸಿ ಮಕ್ಕಳನ್ನು ಸ್ವಾಮಿ ಬೆಳಕಿನ ಅಪ್ಪ ಎಡೆಯಲ್ಲಿ ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟ ಒಂದು ಜ್ಞಾನಕ್ಕಾಗಿ, ನಿನ್ನ ಮುಂದೆ ಮಾತನಾಡದ ವಾಕ್ಯಗಳಿಗಾಗಿ ಅಪ್ಪ, ಒಂದೊಂದು ವಾಕ್ಯಗಳಿಂದ ಎಷ್ಟೊಂದು ಗೂಢಾರ್ಥಗಳಿದ್ದಾವೆ ಸ್ವಾಮಿ. ನಿನಗೆ ಸ್ತೋತ್ರ ಸ್ತೋತ್ರ ಅಪ್ಪ. ಪರಿಶುದ್ಧಾತ್ಮನೇ ಈ ದಿನದಲ್ಲಿ ಸ್ವಾಮಿ ಅಪ್ಪ ಕರ್ತನೆ ನಾವು ಅಪ್ಪ ಹೃದಯದಿಂದ ಕರ್ತನೆ ನಿನ್ನನ್ನು ಪ್ರಾರ್ಥಿಸುವಾಗ ಸ್ವಾಮಿ ಅಪ್ಪ ನಮ್ಮ ಒಂದು ಪ್ರಾರ್ಥನೆ ನೀನು ಅಂಗೀಕರಿಸು ಸ್ವಾಮಿ. ಆಶೀರ್ವದಿಸು ರಾಜ ಸ್ವಾಮಿ. ನಾವು ಇತರರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ಅವರನ್ನು ಕರುಣಿಸಿರಿ. ದೇವರೇ ನೀನು ನಿಜವಾಗಿ ನಮಗೋಸ್ಕರ ಆ ಶ್ರಮವನ್ನು ಅನುಭವಿಸಿದ್ದಿ. ನಮ್ಮ ದ್ರೋಹಗಳ ನಿಮಿತ್ತ ಸ್ವಾಮಿ ನೀನು ದಂಡನೆಯನ್ನು ವಹಿಸಿಕೊಂಡಿದ್ದೀಯಪ್ಪ. ಈ ಲೋಕವೆಲ್ಲ ಅರಿತುಕೊಳ್ಳುವ ಹಾಗೆ ಮಾಡ್ರಿ. ಪ್ರತಿಯೊಂದಕ್ಕೆ ಅಪ್ಪ ಕಟ್ಟ ಕಡೆಗೂ ನಿನ್ನ ಸುವಾರ್ತೆ ಅಪ್ಪ ಸಾರಲ್ಪಡಬೇಕು ಸ್ವಾಮಿ. ಅಪ್ಪ ನನಗೋಸ್ಕರ ಈ ಲೋಕದಲ್ಲಿಂದ ಮನುಷ್ಯನಾಗಿ ನೀನು ಬಂದಿದ್ದೀಯಾ ತಂದೆಯೇ. ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಸ್ವಾಮಿ ಕರ್ತನೇ ನಮ್ಮನ್ನು ನಡೆಸಿದ್ಯಾಪ್ಪ. ಈ ಲೋಕದ ಜನರನ್ನು ನೀನು ಪರಾಮರಿಸಿದ್ಯಾ ಸ್ವಾಮಿ. ನೀನು ಎಷ್ಟೋ ಜನರನ್ನು ಆರಿಸಿಕೊಂಡಿದ್ಯಾ ರಾಜ. ಅವರೆಲ್ಲರೂ ಕರ್ತನೆ ನಿನಗಾಗಿ ಜೀವಿಸಬೇಕು, ಒಬ್ಬರೂ ಸ್ವಾಮಿ ಅಪ್ಪ ಅದರಲ್ಲಿ ಬಿಟ್ಟು ಹೋಗಬಾರದು ಸ್ವಾಮಿ. ನೀನು ತೋರಿಸುವ ನಿತ್ಯ ರಾಜ್ಯಕ್ಕೆ ಬರಬೇಕು ದೇವರೇ. ಸೈತಾನನ ಒಂದು ಆಲೋಚನೆ ಸ್ವಾಮಿ ಕರ್ತನೆ ಎಲ್ಲರನ್ನು ಕರ್ತನೆ ಅವನ ಒಂದು ಇಚ್ಛೆಗೆ ನಡೆಸಿಕೊಂಡು ನರಕಕ್ಕೆ ಅವನು ತಳ್ಳಬೇಕೆಂಬ ಉದ್ದೇಶವನ್ನು ನೀನು ತಡೆಯಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರಿ. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ರಾಜ್ಯಕ್ಕೆ ಬರಬೇಕೆಂಬುದಾಗಿ ಸ್ವಾಮಿ. ಹಾಗಾಗಿ ರಾಜ ನಾವು ಕೂಡ ನೀವು ಹೇಳಿದಿರಿ ಹೋಗಿರಿ ಭೂಲೋಕದಲ್ಲಿಯೂ ಕರ್ತನೆ ಅಪ್ಪ ಆ ಕರ್ತನೆ ಒಂದು ಪರಲೋಕದಲ್ಲಿಯೂ ನನಗೆ ಅಧಿಕಾರ ಕೊಡಲ್ಪಟ್ಟಿದ್ದೇನೆ. ಹೋಗಿರಿ ಕಟ್ಟ ಕಡೆಗೆ ಹೋಗಿರಿ, ಸುವಾರ್ತೆನೇ ಸಾರಿರಿ, ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂದು ಹೇಳಿದೆಯ ಸ್ವಾಮಿ. ಹಾಗೆ ಹೇಳಿರುವಾಗ ಸ್ವಾಮಿ ನಾವು ಆ ಕಾರ್ಯವನ್ನು ನಾವು ಮಾಡಲಿಕ್ಕೆ ಸ್ವಾಮಿ ನಮ್ಮನ್ನು ಬಲವಾಗಿ ಉಪಯೋಗಿಸಿರಿ ಸ್ವಾಮಿ. ಕರ್ತನೆ ಅದರಲ್ಲಿ ಎಷ್ಟೊಂದು ಅಡೆತಡೆಗಳು ಬರ್ತವೆ ಅಪ್ಪ, ಕಷ್ಟಗಳು ಬರ್ತವೆ ಕರ್ತನೆ. ನಮ್ಮನ್ನು ಹಿಂಸಿಸುವರು, ನೋಯಿಸುವರು, ಅವಮಾನ ಪಡಿಸುವರು ಬರ್ತಾರೆ. ಆದರೂ ನಮ್ಮನ್ನು ನಡೆಸುವ ಆತನು ನೀನು. ನಾವೇನು ಮಾತನಾಡಬೇಕು ನೀನು
ಕರ್ತನೆ, ಪವಿತ್ರಾತ್ಮನ ಮೂಲಕ ನಮಗೆ ನೀನು ಸಹಾಯ ಮಾಡ್ತೀಯ ಸ್ವಾಮಿ. ಎಲ್ಲವನ್ನು ನಾವು ಬದಿಗಿಟ್ಟು ನಿನ್ನ ಅಪ್ಪ ಶಿಲುಬೆಯನ್ನು ಹಿಡಿದು ನಾವು ಮುಂದೆ ಸಾಗಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ರಾಜ. ಎಲ್ಲ ಪ್ರಾರ್ಥನೆಯನ್ನು ಪಾದಕ್ಕೊಪ್ಪಿಸ್ತೇನಪ್ಪ. ನಮಗೋಸ್ಕರ ಅಪ್ಪ ನೀನು ಶಿಲುಬೆಯಲ್ಲಿ ನಮ್ಮಪ್ಪ ನಮಗೋಸ್ಕರ ಪ್ರಾಣ ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಶಿಲುಬೆಯ ರಕ್ತದಿಂದ ಸ್ವಾಮಿ ನಮ್ಮನ್ನು ವಿಮೋಚನೆ ಮಾಡಿ ವಿಮುಕ್ತಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ನಿನ್ನ ತ್ಯಾಗಗಳನ್ನು ನೆನೆಸ್ತಾ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆ. ಆಮೇನ್. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಕರುಣೆಯು ಕೃಪೆಯು ತುಂಬಿದನಾದನೆ. ಮತ್ತೊಂದು ದಿನ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಂತೆ, ನಿಮ್ಮೊಟ್ಟಿಗೆ ಮಾತನಾಡುವಂತೆ, ಸಮಯ ಕಳೆಯುವಂತೆ ನೀವು ಕೊಟ್ಟಂಥ ಈ ಸಮಯಾವಕಾಶಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ನಮ್ಮನ್ನು ಅಂಧಕಾರದಿಂದ ಕತ್ತಲೆಯಿಂದ ನೀವು ನಮ್ಮನ್ನು ಕರೆದು ಬೇರ್ಪಡಿಸಿ ನಿಮ್ಮ ಮಕ್ಕಳನ್ನಾಗಿ ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ನಿಮ್ಮನ್ನು ಸ್ತುತಿಸ್ತೇನೆ, ಕೊಂಡಾಡುತ್ತೇನೆ. ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ಪ್ರತಿದಿನ ಯಾರೆಲ್ಲ ಕರ್ತನೆಯ ವಿಡಿಯೋಗಳನ್ನು ನೋಡುತ್ತಾರೋ ಅಪ್ಪ, ಮುಂಜಾನೆಯ ವಿಡಿಯೋ ಲೈವ್ ಕಾರ್ಯಕ್ರಮವೆಲ್ಲೆಲ್ಲ ನೋಡುತ್ತಾರೋ ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನೇ ಸ್ತೋತ್ರ. ಈ ಕೊಟ್ಟಿರುವ ಸಣ್ಣ ಸೇವೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವಪ್ಪ. ಹೌದಪ್ಪ ಕರ್ತನೆ, ನಾವು ನಮ್ಮ ಸ್ಥಳಗಳಲ್ಲಿ ಇದ್ದುಕೊಂಡು ನಾವು ಮಾಡುವ ಸಣ್ಣ ಸೇವೆ ಅನೇಕ ಹಳ್ಳಿಗಳಿಗೆ, ಅನೇಕ ದೇವಜನರಿಗೆ, ನಮ್ಮ ಪ್ರಿಯ ಸಹೋದರ ಸಹೋದರರಿಗೆ ಮುಟ್ಟುವುದಕ್ಕಾಗಿ ಸ್ತೋತ್ರ. ಪ್ರತಿದಿನ ಕರ್ತನೆ ಮುಂಜಾನೆಯ ದೇವರ ವಿಡಿಯೋನ ಲೈವಲ್ಲಿ ಬರುತ್ತಾ ಕರ್ತನೆ ನಾವು ಮಾಡುವ ಪ್ರತಿ ವಿಡಿಯೋಗಳನ್ನು ನೋಡುತ್ತಾ ಆತ್ಮೀಕವಾಗಿ ಬಲಗೊಳ್ಳುತ್ತಾ ದೇವರಲ್ಲಿ ಬೆಳೆಯುತ್ತಾ ಇರುವಂಥವರಿಗಾಗಿ ಸ್ತೋತ್ರ ಮಾಡುತ್ತೇವೆ. ಹಾಲೆಲೂಯ, ವಂದನೆಗಳು ಸ್ತೋತ್ರಗಳು ಸ್ವಾಮಿ ಪ್ರತ್ಯೇಕವಾಗಿ ಹಾಲೆಲೂಯ ಅಪ್ಪ. ಪ್ರತ್ಯೇಕವಾಗಿ ಅಪ್ಪ ಕರ್ತನೆ ದೇವರೇ ನಮ್ಮ ಸೇವೆಯ ಸಭೆಗಳಿಗಾಗಿ ಸ್ತೋತ್ರ. ಬೆಂಗಳೂರು ಮತ್ತು ವಿಜಯಪುರ ಸಭೆಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ಕಟ್ಟಡ ಇಲ್ಲದೇ ಇರುವಾಗಲೂ ಕರ್ತನೆ ನಾವು ಸೇರಿ ಆರಾಧನೆ ಮಾಡುತ್ತಿರುವಾಗ ಮುಂದೊಂದು ದಿನದಲ್ಲಿ ನಮ್ಮನ್ನು ನೀನು ಎಬ್ಬಿಸಿ ನಮ್ಮ ಸಭೆಯನ್ನು ಉಜ್ಜೀವನಪಡಿಸು. ಸೇವೆಯಲ್ಲಿ ಸಹಾಯಕರಾಗಿ ನಿಂತಿರುವವರಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಅಪ್ಪ. 24 ಗಂಟೆ ಪ್ರಾರ್ಥನಾ ದೇವರೇ ತಂಡಕ್ಕಾಗಿ ಸ್ತೋತ್ರ. ಅದನ್ನು ದೇವರೇ ನಿಸ್ವಾರ್ಥವಾಗಿ ತ್ಯಾಗಪೂರ್ವಕವಾಗಿ ನಡೆಸ್ತಾ ಇರುವಂಥ ನಾಯಕರುಗಳಿಗಾಗಿ ಸ್ತೋತ್ರ. ಅದರಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ದೇವರೇ ಪ್ರಾರ್ಥನಾ ವೀರರಿಗಾಗಿ ಸ್ತೋತ್ರ ಮಾಡುತ್ತೇವೆ. ಪ್ರೇಯರ್ ರೂಮ್ಗಾಗಿ ಪ್ರಾರ್ಥಿಸ್ತೇವೆ, ಸ್ತೋತ್ರ ಮಾಡುತ್ತೇವೆ. ಅನೇಕರು ಕರೆ ಮಾಡಿ ಪ್ರಾರ್ಥನೆಗಳನ್ನು ಕೇಳುವಾಗ ನೀನು ಅದನ್ನು ಆಶೀರ್ವದಿಸುವಂಥ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ಸ್ವಾಮಿ, ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಸೇವೆಗಳು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಅನೇಕರಪ್ಪ ಕರೆ ಮಾಡಿ ನಮ್ಮನ್ನು ಕೇಳಿ ಗರ್ಭಫಲಕ್ಕಾಗಿಯೂ, ಮದುವೆಗಳಿಗಾಗಿಯೂ, ಸಾಲ ವಿಮುಕ್ತಿಗಾಗಿಯೂ, ಕುಟುಂಬದಲ್ಲಿ ಕುಡುಕತನದಲ್ಲಿಯೂ, ಕೆಟ್ಟತನದಲ್ಲಿಯೂ, ಅನೈಕ್ಯತೆಯಲ್ಲಿ ಇರುವಂಥ ಅನೇಕರು, ಮಾಟಮಂತ್ರದ ಕೃತ್ಯಗಳು, ಶಾಪದ ಕಾರ್ಯಗಳು, ಅನೇಕ ಕೃತ್ಯಗಳಿಗಾಗಿ ಅವರು ನಮ್ಮನ್ನು ಕೇಳುವಾಗ ಯೇಸು ನಾಮದಲ್ಲಿ ನಾವು ದೇವರೇ ಪ್ರಾರ್ಥಿಸ್ತೇವೆ. ಅವರು ಕರ್ತನೇ, ಅವರು ಕರೆ ಮಾಡುವಾಗಲೇ ನೀನು ನೋಡು ಸ್ವಾಮಿ, ಅವರು ಬೇಡುವಾಗಲೇ ನೀನು ನೋಡು ಸ್ವಾಮಿ. ಯಾರು ಕೂಡ ಬಲಹೀನಗೊಳ್ಳಬಾರದು, ಭಯಪಡಬಾರದು ದೇವರೇ. ಯೇಸು ನಾಮದಲ್ಲಿ ಅವರು ಬಲಗೊಳ್ಳಬೇಕು. ಹಾಲೆಲೂಯ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅಪ್ಪ ನಾವು ಮಾಡುವಂಥ ಈ ಪ್ರಾರ್ಥನೆಯನ್ನು ನೀನು ಕರ್ತನೆ ಅನುಗ್ರಹಿಸು, ಆಶೀರ್ವದಿಸುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ. ಇವತ್ತು ಕೂಡ ನಾವು ಇಷ್ಟು ಸಮಯ ಪ್ರಾರ್ಥನೆ ಮಾಡುವುದಕ್ಕೆ ನೀನು ಕೊಟ್ಟಂಥ ಈ ಸದವಕಾಶಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನದಿನದ ಆಹಾರ ನಿಯುತ್ತದ ಪಾಲಿಸು. ನಮಗೆ ತಪ್ಪು ಮಾಡಿದನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನಮಗೂ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೆಡಕನಿಕೆಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನವೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು. ಪ್ರಾರ್ಥನೆ ಅನ್ನುವಾಗಲೇ ತಡೆಗಳಲ್ವಾ? ಸೊ ನಾವು ಪ್ರಾರ್ಥನೆ ಮಾಡುವಾಗ ಸ್ಟೋರೇಜ್ ಖಾಲಿಯಾಗಿ ನಾವು ಪ್ರಾರ್ಥನೆ ಮಾಡೋದು ಮಧ್ಯದಲ್ಲೇ ನಿಂತೋಗಿದೆ. ಸರಿ, ಅದು ಸ್ಟೋರೇಜ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ನಾವು ಪ್ರೇಯರ್ ಸ್ಟಾರ್ಟ್ ಮಾಡಿದಾಗ ಮನೆ ನೋಡಲಿಕ್ಕೆ ಕೆಲವರು ಬಂದರು. ಸೊ ಮಧ್ಯದಲ್ಲಿ ಪ್ರೇಯರ್ ಮಾಡಿಸುವಾಗ ಇದು ಡಿಸ್ಟರ್ಬೆನ್ಸ್, ನಿಜವಾಗಿಯೂ ಇದು ನಡೆಯುತ್ತದೆ ಅನೇಕ ಸಾರಿ. ಆದರೂ ನಾವು ಧೈರ್ಯವಾಗಿ ಆ ಕುಟುಂಬ ಪ್ರಾರ್ಥನೆಗಳನ್ನುವಾಗ ಕುಟುಂಬಕ್ಕೆ ಯಾರಾದರೂ ಬರ್ತಾ ಇರ್ತಾರೆ, ಗಲಾಟೆಗಳು ನಡೀತಾ ಇರ್ತದೆ, ಆದರೂ ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ನಿಲ್ಲಿಸಬಾರ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಕುಟುಂಬ ಪ್ರಾರ್ಥನೆಯನ್ನು ನೀವು ನೋಡಿದ್ದೀರಾ. ಕರ್ತ ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು.